ಟಿಟಿಡಿಗೆ ನಂದಿನಿ ತುಪ್ಪ ಸರಬರಾಜು ಸ್ಥಗಿತಗೊಂಡಿರುವ ವಿಚಾರವಾಗಿ ಟಿಟಿಡಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕೆಎಂಎಫ್ ವತಿಯಿಂದ ಪತ್ರ ಬರೆಯಲಾಗಿದೆ. ಟೆಂಡರ್ನಲ್ಲಿ ಭಾಗಿಯಾಗಿಲ್ಲ, ತುಪ್ಪ ಪೂರೈಕೆ ಆಗೋದನ್ನು ನಿಲ್ಲಿಸಲಾಯಿತು, ಸರ್ಕಾರದ ನಿರ್ಣಯ ಇದು, ಹೀಗೆಲ್ಲ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದಿದೆ. ಆದರೆ ಈಗ ಕೆಎಂಎಫ್ ವತಿಯಿಂದ ಪತ್ರ ಬರೆಯಲಾಗಿದೆ. ಪ್ರತಿ ವರ್ಷ 30,000 ಮೆಟ್ರಿಕ್ ಟನ್ ತುಪ್ಪವನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಟಿಟಿಡಿಗೆ ತುಪ್ಪ ಪೂರೈಸೋದಕ್ಕೆ ತುಂಬಾ ಉತ್ಸುಕರಾಗಿದ್ದೀವಿ. ಕೆಎಂಎಫ್ ವತಿಯಿಂದ ಬರೆದಿರುವ ಪತ್ರ ಇದು. ಒಂದು ಸಭೆ ಆಯೋಜನೆ ಮಾಡಿ ಚರ್ಚಿಸೋಣ, ದರದ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅಂತ ಟಿಟಿಡಿಗೆ ಪತ್ರ ಬರೆಯಲಾಗಿದೆ. ಸಹಕಾರ ಸಂಸ್ಥೆ ಹಿನ್ನೆಲೆ ಟೆಂಡರ್ನಲ್ಲಿ ಭಾಗಿಯಾಗಿಲ್ಲ, ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ತುಪ್ಪ ತಲುಪಿಸುತ್ತಿದ್ದೀವಿ, ಟಿಟಿಡಿಗೂ ತಲುಪಿಸೋದಕ್ಕೆ ನಾವು ಉತ್ಸುಕರಾಗಿದ್ದೀವಿ, ಚರ್ಚೆ ಮಾಡೋಣ ಅಂತ ಪತ್ರ ಬರೆದಿದ್ದಾರೆ. ತಿರುಪತಿ ತಿರುಮಲ ದೇವಸ್ಥಾನಕ್ಕೂ ತುಪ್ಪ ನೀಡೋದಕ್ಕೆ ಕೆಎಂಎಫ್ ರೆಡಿ ಇದೆ. ಟಿಟಿಡಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಕೆಎಂಎಫ್ನಿಂದ ಪತ್ರ ಬರೆಯಲಾಗಿದೆ. ಪ್ರತಿ ವರ್ಷ 30,000 ಮೆಟ್ರಿಕ್ ಟನ್ ತುಪ್ಪ ಉತ್ಪಾದನೆ ಮಾಡುವ ಇತಿಹಾಸವನ್ನು, ಸಾಮರ್ಥ್ಯವನ್ನು ಕೆಎಂಎಫ್ ಹೊಂದಿದೆ. ಕಳೆದ ಹಲವು ದಶಕಗಳಿಂದ ತಿರುಪತಿ ತಿರುಮಲ ದೇವಸ್ಥಾನದ ಲಡ್ಡು ಪ್ರಸಾದಕ್ಕೆ ಕೆಎಂಎಫ್ನ ತುಪ್ಪ ಸರಬರಾಜು ಆಗ್ತಾ ಇತ್ತು. ಹೀಗಾಗಿ ನಾವು ಈಗಲೂ ಕೊಡುವ ಮನಸ್ಸಿನಲ್ಲೇ ಇದ್ದೀವಿ, ಚರ್ಚೆ ಮಾಡೋಣ, ಒಂದು ಮೀಟಿಂಗ್ ಕರೀರಿ ಅಂತ ಕೆಎಂಎಫ್ ವತಿಯಿಂದ ಅಧಿಕಾರಿಗಳು ಟಿಟಿಡಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪತ್ರ ಬರೆದಿದ್ದಾರೆ. ಆದರೆ ಟೆಂಡರ್ನಲ್ಲಿ ಭಾಗಿಯಾಗೋದಕ್ಕೆ ಯಾಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆನೂ ಅಲ್ಲಿ ಪ್ರಸ್ತಾಪ ಮಾಡಲಾಗಿದ್ದು, ಸಹಕಾರ ಸಂಸ್ಥೆ ಹಿನ್ನೆಲೆ ಟೆಂಡರ್ನಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.